ನಮಸ್ತೆ ಎಲ್ಲರಿಗೂ. ಅಡಿಗ ಆ್ಯಂಡ್ ಅಡಿಗ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಕ್ರಿಸ್ಪಿ ರವ ಆನಿಯನ್ ದೋಸೆ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ಒಂದು ಕಪ್ ಬಾಂಬೆ ರವೆ ತಗೊಳ್ಳಿ, ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ, ಒಂದು 4-5 ಸ್ಪೂನು ಮೊಸರು ಹಾಕ್ಕೊಳ್ಳಿ, ಸ್ವಲ್ಪ ಜೀರಿಗೆ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಪಿಂಚು ಅರಿಶಿನ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಸ್ಕೊಂಡೋಣ. ಒಂದೇ ಸಲ ನೀರು ಹಾಕೋದು ಬೇಡ ಆಗುತ್ತೆ, ಹಿಟ್ಟು ಗಟ್ಟಿಯಾಗೇ ಇರಲಿ. 10 ನಿಮಿಷ ನೆನೆಯಾಗಿ ಬಿಡೋಣ ಅದನ್ನು. 10 ನಿಮಿಷ ಬಿಟ್ಟಾಗ ರವೆ ಚೆನ್ನಾಗಿ ನೆನ್ಕೊಂಡು ಹಿಟ್ಟು ಗಟ್ಟಿಯಾಗಿರುತ್ತೆ. ಇವಾಗ ಇದಕ್ಕೆ ನಾವು ತುರಿದಿಟ್ಕೊಂಡಿರೋ ಶುಂಠಿ, ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕಲಸ್ಕೊಳ್ಳೋಣ. ದೋಸೆ ಹಿಟ್ಟಿಂದು ರವೆ ದೋಸೆಗೆ ಹಿಟ್ಟು ಒಂದು ಸ್ವಲ್ಪ ನೀರಿರಬೇಕು, ಕನ್ಸಿಸ್ಟೆನ್ಸಿ ನೋಡಿಕೊಂಡು ಇವಾಗ ನೀರು ಹಾಕ್ಕೊಳ್ಳೋಣ. ಹಂಚಿಗೆ ಫಸ್ಟ್ ಎಣ್ಣೆ ಸವರ್ಕೊಂಡು ಸಣ್ಣದಾಗಿ ಹಚ್ಚಿರೋ ಈರುಳ್ಳಿಗಳು ಹಾಕ್ಕೋಬೇಕು. ಈರುಳ್ಳಿ ಹಾಕಿ ಒಂದು ಸ್ವಲ್ಪ ಬಿಟ್ಟರೆ ಈರುಳ್ಳಿ ಒಂದು ಸ್ವಲ್ಪ ಬಾಡ್ದಂಗಾಗತ್ತೆ. ಹಂಗಾದಮೇಲೆ ಹಿಟ್ಟು ನೀರು ಮಾಡ್ಕೊಂಡಿರ್ತೀವಲ್ಲ, ನೀಟಾಗಿ ಫುಲ್ ಹಂಚಿಗೆ ಸ್ಪ್ರೆಡ್ ಮಾಡ್ಕೊಳ್ಳೋಣ. ಈಗ ಮತ್ತೆ ಮೇಲಿಂದ ಒಂದೆರಡು ಚಮಚದಷ್ಟು ಎಣ್ಣೆ ಹಾಕಿ ಬಾವಡೆ ಮುಚ್ಚಿಡೋಣ. ಇದನ್ನು ದೋಸೆ ಉಲ್ಟಾ ಹಾಕಲ್ಲ, ಹಾಗಾಗಿ ಬಾವಡೆ ಮುಚ್ಚೆ ಬೇಯಿಸೋದಾಗತ್ತೆ. ಬಾವಡೆ ತೆಗೆದ ಮೇಲೆ 1 ನಿಮಿಷ ಬಿಟ್ಟರೆ ಅದೇನು ಮೇಲ್ಗಡೆ ನೀರಿನಂಶ ಇರುತ್ತಲ್ಲ ಅವು ಎಲ್ಲ ಡ್ರೈ ಆಗಿ ಕ್ರಿಸ್ಪಿಯಾಗಿ ಬರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಮಾಡ್ಕೋಬೇಕು, ತುಂಬ ಹೈ ಫ್ಲೇಮ್ ಇಟ್ಕೊಂಡ್ರೆ ದೋಸೆ ಕರಟೋ ಚಾನ್ಸಸ್ ಇರುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಮಾಡಿಕೊಂಡ್ರೆ ಹೀಗೆ ಗರ್ಗರಿಯಾಗಿ ದೋಸೆ ರೆಡಿಯಾಗಿ ಬರುತ್ತೆ. ಮಾಡಿ ಹೇಗಿದೆ ಹೇಳಿ. ಥ್ಯಾಂಕ್ ಯು.